ಖ್ಯಾತ ಉದ್ಯಮಿ ಯುಆರ್ಐ ಗ್ರೂಪ್ನ ಅಧ್ಯಕ್ಷ ಕೃಷ್ಣ ಸಿಂಗ್ ಅವರು ಗೌರವ ಡಾಕ್ಟರೇಟ್ ಪದವಿಗೆ ಭಾಜನರಾಗಿದ್ದಾರೆ. ಗ್ಲೋಬಲ್ ಕೌನ್ಸಿಲ್ ಫಾರ್ ಪ್ರೊಫೆಷನಲ್ ಎಜುಕೇಷನ್ ಮಿಷನ್ನ ಗ್ಲೋಬಲ್ ಪೀಸ್ ಯೂನಿವರ್ಸಿಟಿ ಕೃಷ್ಣ ಸಿಂಗ್ ಅವರಿಗೆ ಸಮಾಜ ಸೇವೆಗಾಗಿ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಯಾದ ಕೃಷ್ಣರವರು ಯುಆರ್ಐ ಮತ್ತು ಎನ್ಆರ್ಐ ಸಮೂಹ ಸ್ಥಾಪಿಸಿ ನೂರಾರು ಕನಸಿನ ಮಧ್ಯಮ ವರ್ಗದ ಜನತೆಗೆ ಮನೆ ನಿವೇಶನ ಕಲ್ಪಿಸಿದ್ದಾರೆ. ಕಡಿಮೆ ವೆಚ್ಚದಲ್ಲಿ ನಿವೇಶನ ನೀಡುವುದರ ಮೂಲಕ ಜನಜನಿತರಾಗಿದ್ದಾರೆ. ಅನಾಥ ಆಶ್ರಮ ವೃದ್ಧಾಶ್ರಮ ತೆರೆದು ಅನೇಕರ ಜೀವನದಲ್ಲಿ ಆಶಾಕಿರಣವಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ವಿಷನ್ ಕರ್ನಾಟಕ ವಿಷನ್ ಇಂಡಿಯಾ ಯೋಜನೆ ರೂಪಿಸಲಾಗಿದ್ದು ಕೃಷಿಕರಿಗೆ ಇಂಗುಗುಂಡಿ ಹನಿ ನೀರಾವರಿ ಕೈಗೊಳ್ಳಲು ನೆರವು ನೀಡುವುದಾಗಿ ತಿಳಿಸಿದರು. ಸಹೋದರ ಶಂಕರ್ ಕುಮಾರ್ ಸಿಂಗ್ ಯೋಜನೆಗಳಿಗೆ ಸಾಥ್ ನೀಡಿದ್ದಾರೆ ಎಂದು ತಿಳಿಸಿದರು. ಗ್ಲೋಬಲ್ ಪೀಸ್ ಯೂನಿವರ್ಸಿಟಿ ಯುಎಸ್ಎ ಅಫಿಲಿಯೇಷನ್ ಇಂದ ಅವರಿಗೆ ಗಣಿತ ಸಿಕ್ಕಿದೆ, ಡಾಕ್ಟರೇಟ್ ಅವಾರ್ಡ್ ಸಿಕ್ಕಿದೆ, ಯಾವ ಕಾರಣಕ್ಕಾಗಿ ಸಿಕ್ಕಿದೆ? ನನ್ನ ಹೆಸರು ಕೃಷ್ಣ ಸಿಂಗ್ ಅಂತ ಹೇಳಿ, ನಾನು ಯುಆರ್ಐ ಗ್ರೂಪ್ ಸಂಸ್ಥೆ ಮತ್ತು ಎನ್ಆರ್ಐ ಗ್ರೂಪ್ ಸಂಸ್ಥೆ ಯುಎಚ್ಎಫ್ ನಂದಿ ಸಂಸ್ಥೆನ ನಾನು ಮತ್ತು ನನ್ನ ತಮ್ಮನಾದಂತಹ ಶಂಕರ್ ಕುಮಾರ್ ಸಿಂಗ್ ಅವರು ಸೇರಿ ಈ ಮೂರು ಸಂಸ್ಥೆಗಳನ್ನ ನಡೆಸ್ತಾ ಬಂದಿದ್ದೇವೆ. ಇದ್ರ ಜೊತೆಯಾಗಿ ನಮ್ಮ ಮನಸ್ಸಿನಲ್ಲಿ ಸುಮಾರು ವರ್ಷಗಳಿಂದ ನಮಗೊಂದು ಆಸೆ ಇತ್ತು, ಸಮಾಜ ಸೇವೆ ಮಾಡಬೇಕು ಅನ್ನುವಂಥದ್ದು. ಆ ಸಮಾಜ ಸೇವೆ ಮಾಡೋಕ್ಕೆ ಬಂದಾಗ ನಮ್ಮಲ್ಲೇ ಆದಂತಹ ಮೂರ್ನಾಲ್ಕು ಜನಗಳನ್ನ ಸೇರಿಸಿ, ಅಂದರೆ ನಿರ್ಮಲಾ ಮೇಡಮ್ ಅಂತ ಹೇಳಿ, ನಾಗರಾಜ್ ಸರ್ ಅಂತ ಹೇಳಿ, ಮಧುಸೂದನ್ ಸರ್ ಅಂತ ಹೇಳಿ, ಹೀಗೆ ಒಂದು ಮೂರ್ನಾಲ್ಕು ಜನ ಕೂತ್ಕೊಂಡು ನಾವು ಮಾತನಾಡಿಕೊಂಡಾಗ ಶಿರಡಿ ಶ್ರೀ ಸಾಯಿ ಚಾರಿಟಬಲ್ ಫೌಂಡೇಶನ್ ಅಂತ ಅನ್ನೋ ಒಂದು ಸಂಸ್ಥೆಯನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಆ ಸ್ಟಾರ್ಟ್ ಮಾಡಿದ ನಂತರ ನಮ್ಮ ಒಂದು ಮೇಯ್ನ್ ಉದ್ದೇಶ ಏನಿತ್ತು ಅಂತಂದರೆ, ಮೊದಲಿಗೆ ನಾವು ಊಟದ ವ್ಯವಸ್ಥೆ ಮಾಡಬೇಕು ಬಡ ಕುಟುಂಬಗಳಿಗೆ, ವೃದ್ಧಾಶ್ರಮಗಳಿಗೆ, ಅನಾಥಾಶ್ರಮಗಳಿಗೆ. ನಾವು ಮಧ್ಯಾಹ್ನದ ಊಟನ ಬಿಸಿ ಊಟ ಯೋಜನೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಅದು ನಂತರ ಅದರ ನಂತರ ಬಟ್ಟೆಯನ್ನು ಕೊಡೋದನ್ನು ನಾವು ಬಟ್ಟೆ ಹೊಸ ಬಟ್ಟೆಗಳನ್ನ ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಕೊಡೋದನ್ನು ಅದನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಅದರ ನಂತರ ಹೊರಗಡೆ ಬೇರೆ ಬೇರೆ ಕಡೆ ಆದಂತಹ ಫ್ಲಡ್ಸ್ಗಳಿಗೆ ಮತ್ತೊಂದು ಕಡೆ ನಾವು ಮೆಡಿಸಿನ್ಸು ಮತ್ತೊಂದು ಇನ್ನೊಂದನ್ನು ಎಲ್ಲ ಪ್ರತಿಯೊಂದು ಅವಶ್ಯಕತೆ ಇರುವಂಥ ವಸ್ತುಗಳನ್ನ ನಾವು ಇಲ್ಲಿಂದ ಸಪ್ಲೈ ಮಾಡಿದ್ವಿ. ಹೀಗೆ ನಂತರ ದೇವಸ್ಥಾನಗಳು ಮತ್ತು ಹೀಗೆ ಪ್ರಸಾದ ವಿನಿಯೋಗ, ಹೀಗೆ ಸುಮಾರು ಕೆಲಸಗಳನ್ನ ಮಾಡಿಕೊಂಡು ಬಂದಿದ್ದೀವಿ. ಇದು ಸುಮಾರು ಒಂದು 20 ವರ್ಷಗಳಿಂದ ಚಿಕ್ಕ ಮಟ್ಟದಲ್ಲಿ ಒಂದು ಇಂಡಿವಿಜುವಲ್ ಆಗಿ ನಾವು ಮಾಡ್ತಾ ಬಂದಿದ್ವಿ. ಈಗ ಅದನ್ನು ದೊಡ್ಡ ಮಟ್ಟವಾಗಿ ಶಿರಡಿ ಶ್ರೀ ಸಾಯಿ ಚಾರಿಟಬಲ್ ಫೌಂಡೇಶನ್ ಬಂದ ನಂತರ ಇದು ಮಾಡಲು ಕಾರಣ ಏನು ಅಂತಂದರೆ, ನಾನು ವಿವಿಧ ದೇಶ ವಿದೇಶಗಳಲ್ಲೆಲ್ಲ ಹೋದಾಗ ನಾನು ಕಣ್ಣಾರೆ ಕಂಡಾಗ ಬಡತನ, ಆ ಬಡವರ ಕಷ್ಟಗಳನ್ನ ನೋಡಿದಾಗ ಮನಸ್ಸಿಗೆ ಕರಗಿ ನನಗೆ ಏನಾದರೂ ಈ ಬಡ ಜನಗಳಿಗೆ ಮಾಡಬೇಕು ಅನ್ನಿಸ್ತು. ಆಗ ನಾವು ಬೇರೆ ಯಾರಿಂದಲೂ ದುಡ್ಡನ್ನ ಕಲೆಕ್ಟ್ ಮಾಡೋದು ಬೇಡ, ನಮ್ಮ ಸಂಸ್ಥೆಯಲ್ಲೇ ಯುಆರ್ಐ ಗ್ರೂಪ್ ಸಂಸ್ಥೆಯಲ್ಲಿ ಬಂದಂತಹ ದುಡ್ಡು ಅದರಲ್ಲಿ ಬರೋ ಪ್ರಾಫಿಟ್ನಲ್ಲಿ, ಮತ್ತು ಎನ್ಆರ್ಐ ಗ್ರೂಪ್ ಸಂಸ್ಥೆಯಲ್ಲಿ ಬರುವಂಥ ಪ್ರಾಫಿಟ್ ದುಡ್ಡಿನಲ್ಲಿ, ಮತ್ತು ಈ ಬೇರೆ ಬೇರೆ ಸಂಸ್ಥೆಗಳಿಂದ ಬರುವಂಥ ಪ್ರಾಫಿಟ್ ದುಡ್ಡಿನಲ್ಲಿ ಸ್ವಲ್ಪ ಅಂದರೆ ಒಂದು 5% ದುಡ್ಡನ್ನ ತೆಗೆದಿಟ್ಕೊಂಡು ಆ ದುಡ್ಡಿನಲ್ಲಿ ನಾವು ಅವ್ರಿಗೆ ಅಕ್ಕಿ ಬೇಳೆ ಮತ್ತೊಂದು ಬಟ್ಟೆ ಅಥವಾ ಶೆಲ್ಟರ್, ಅವ್ರಿಗೆ ಒಂದು ಸೈಟ್ಗಳು ಕಡಿಮೆ ರೇಟ್ನಲ್ಲಿ ಸೈಟ್ ಕೊಡುವಂಥದ್ದು, ಮತ್ತು ಕಡಿಮೆ ರೇಟ್ನಲ್ಲಿ ನಾವು ಅವ್ರಿಗೆ ಮನೆಗಳನ್ನ ಕಟ್ಟಿ ಕೊಡುವಂಥದ್ದು, ಈ ವ್ಯವಸ್ಥೆಗಳನ್ನೆಲ್ಲ ಬಡ ಜನಗಳಿಗೆ ಮಾಡಬೇಕು ಅಂತ ಈ ದೇಶ ವಿದೇಶ ಪ್ರಯಾಣ ಮಾಡಿದಾಗ ಈ ಬಡ ಜನತೆಗಳು ನೋಡಿದಾಗಲೇ ನನಗೆ ಇದು ಪ್ರೇರಣೆ ಆಗಿತ್ತು.